ಚಿಕ್ಕೂರು ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಗಳಾಗಿ ಶುಭ ಕಲ್ಯಾಣ್ ಜನತಾ ದರ್ಶನದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಜನರ ಅಹವಾಲುಗಳನ್ನು ಸ್ವೀಕರಿಸುವ ಸಮಯದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿಸಿ ಎಂದು ಶಿರಾ ತಾಲೂಕಿನ ಚಿಕ್ಕನಕೋಟೆ ಗ್ರಾಮದ ರಾಮಣ್ಣ ರೈತ ಪತ್ರ ಹಿಡಿದು ಓಡಾಡುತ್ತಿದ್ದರು. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡುತ್ತಿಲ್ಲ ಅಂತ ಅರ್ಜಿ ಸಲ್ಲಿಸುವ ಮೂಲಕ ಗಮನ ಸೆಳೆದರು. ಯಾಕೆಂತ ಅರ್ಜಿ ಕೊಡಿದ್ರ? ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಪ್ರಪಂಚದಲ್ಲಿ. ಯಾಕೆ ಯಾಕೆ ಓದಿಲ್ಲ? ಅದಕ್ಕೆ ಓದಿದ್ರೆ ಮಾತ್ರ ಹೆಣ್ಣು ಓದ್ಲಿಲ್ಲ. ಅದಕ್ಕೆ ಅರ್ಜಿ ಕೊಡಿದ್ರ? ಮಕ್ಳು ಮದುವೆ ಹೆಣ್ಣು ಕೊಡಿಸ್ರಿ ಅಂತ ಕೊಡಿ. ಈಗ ಮೇಡಮ್ ಅವ್ರು ಹೆಣ್ಣು ಕೊಡಿಸ್ಬೇಕು. ಸರ್ಕಾರಿ ಉದ್ಯೋಗ ಎಲ್ಲ ಕಾನೂನು ಮಾಡಕ್ಕೆ ಹೆಣ್ಣು ಕೊಡ್ಸಕ್ ಮಕ್ಕಳಿಗೆ ಒಂದ್ ಕೆಲಸ ಕೊಡ್ಲಿ, ಒಂದ್ ಹೆಣ್ಣು ಕೊಡಿಸ್ ಅಲ್ಲ ಹೆಣ್ಣು ಕೊಡ್ಸ ಅಂತ ಅರ್ಜಿ ಕೊಟ್ಟಿದ್ದೀರಾ? ಒತ್ತಾಯ ಲಾಸ್ಟ್ ನಮ್ ಮಕ್ಳು ಮದ್ವೆ ಮಾಡ್ಬೇಕು. ಹಾ ನಮ್ ಮನ್ತಾನ್ ಬೆಳಿಬೇಕು. ಕೆಲಸ ಕೊಡ್ತಿದ್ರೆ ಹೆಣ್ ಸಿಕ್ಕಲ್ಲ.